ಸುಳ್ಯ ತಾಲೂಕಿನ ಪ್ರಕೃತಿ ರಮಣೀಯ ಹಸಿರು ಕಾನನ ಬಂಟಮಲೆ. ಈ ಹಸಿರು ಮಲೆಯ ಉತ್ತರದ ಎತ್ತರದಲ್ಲಿ ನೆಲೆ ನಿಂತಿರುವುದು ಜಾಕೆ. ಬಂಟಮಲೆಯ ಸೆರಗಂಚಿನಲ್ಲಿ ಹುದುಗಿರುವ ಪಂಬೆತ್ತಾಡಿ ಗ್ರಾಮ ನೆಲದ ಕಸುವೆ ಅಗಾಧ. ಇದರ ನೆತ್ತಿಯ ಎತ್ತರದ ಮನೆಯ ಒಡೆಯ ಇಂದು ನಾಡಿನಲ್ಲಿ ಅಷ್ಟೇ ಎತ್ತರದ ವ್ಯಕ್ತಿತ್ವದಿಂದ ವಿರಾಜಮಾನರಾಗಿದ್ದಾರೆ. ಅವರು ಓಡಾಡಿದ ಒಡನಾಡಿದ ನೆಲ ಅವರ ಕಾಲಿಗೆ ಮಣ್ಣು ಮೆತ್ತಿದ್ದಷ್ಟೇ ಅಲ್ಲ, ಅವರ ಅಂತರಂಗದ ನೆಲೆಯಾಗಿ ಮಾರ್ಪಟ್ಟಿದೆ. ಹೌದು, ಇವರೇ ಜಾಕೆ ಮಾಧವಗೌಡರು. ನಾಡಿನ ಹಿರಿಯ ಸಹಕಾರಿಯಾಗಿ ಪ್ರಸಿದ್ಧರಾಗಿರುವ ಜಾಕೆಯವರು ಜತೆಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ, ಸಾಹಿತ್ಯ ಸಂಘಟನೆ ಕ್ಷೇತ್ರಗಳಲ್ಲೂ ತನ್ನ ದಣಿವರಿಯದ ಕಾಯಕದಿಂದ ನಾಯಕರಾಗಿ ಕಂಗೊಳಿಸಿದ್ದಾರೆ. ಜಾಕೆ ಮನೆತನವು ಸುಳ್ಯ ತಾಲೂಕಿನ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡಿದ ಪ್ರತಿಷ್ಠಿತ ಮನೆತನ. ಜಾಕೆ ಪರಮೇಶ್ವರ ಗೌಡರು ಸುಳ್ಯ ಮರೆಯದ, ಮರೆಯ ಬಾರದ ಸಾಮಾಜಿಕ ಅಧ್ವೈರ್ಯು. ಸುಳ್ಯ ಮತ್ತು ಪುತ್ತೂರು ಜೊತೆಗಿದ್ದಾಗಲೇ ಹಲವಾರು ಮಹತ್ವದ ಸ್ಥಾನಗಳನ್ನು ಅಲಂಕರಿಸಿದ್ದ, ಜವಾಬ್ದಾರಿಗಳಿಗೆ ಹೆಗಲು ಕೊಟ್ಟಿದ್ದ ಪರಮೇಶ್ವರ ಗೌಡರು ಸುಳ್ಯ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ 11 ವರ್ಷಗಳ ಕಾಲ ದುಡಿದು ಯಶಸ್ವಿ ನಾಯಕರೆನಿಸಿಕೊಂಡವರು. ಇದರ ಜೊತೆಗೆ ಜಿಲ್ಲೆಯ ತಾಲೂಕಿನ ಹಲವು ಸಹಕಾರ ಸಂಘಗಳ ಚುಕ್ಕಾಣಿ ಹಿಡಿದು ಅವುಗಳನ್ನು ಮುನ್ನಡೆಸಿದ ಕೀರ್ತಿ ಪರಮೇಶ್ವರ ಗೌಡರದ್ದು. ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದು ಬದ್ಧತೆ ಇತ್ತು, ಇನ್ನೊಂದು ಕ್ರಿಯಾಶೀಲತೆ ಇತ್ತು, ಇನ್ನು ಸಮರ್ಪಣಾ ಮನೋಭಾವ, ಅದರೊಂದಿಗೆ ಮತ್ತೊಂದು ಸಮಾನತೆ. ಇದು ಆ ಕಾರ್ಯಕ್ರಮಗಳಲ್ಲಿ ಅವರು ಜನಪ್ರಿಯ ಆಗಿದ್ದರು, ಜನ ಪ್ರೀತಿಸ್ತಿದ್ರು. ಬಹುಶಃ ಇದು ನನಗೆ ಒಂದು ಪ್ರೇರಣೆ ಆಗಿ ಮಾರ್ಪಟ್ಟಿತ್ತು. ಜಾಕೆ ಪರಮೇಶ್ವರ ಗೌಡ ಮತ್ತು ತಿಮ್ಮಕ್ಕ ದಂಪತಿಯ ಸುಪುತ್ರರಾಗಿ 1949 ಜಾಕೆ ಮಾಧವಗೌಡರ ಜನನವಾಯಿತು. 1-5 ತರಗತಿಯವರೆಗೆ ಪಂಜಾ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, 6-8 ಪಂಜಾ ಬೋರ್ಡ್ ಹೈಸ್ಕೂಲ್ನಲ್ಲಿ ಮತ್ತು 8-10 ತರಗತಿಯವರೆಗೆ ಪುತ್ತೂರಿನ ಸಂತ ಫಿಲೋಮಿನಾ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದರು. ಬಳಿಕ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪೂರೈಸಿದರು. ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಅವರು ಕೃಷಿ ಕಾಯಕಕ್ಕೆ ಆದ್ಯತೆ ಕೊಟ್ಟು ಹುಟ್ಟೂರಲ್ಲೇ ನೆಲೆ ನಿಂತರು. ಈ ಪಂಜಾ ಕಲ್ಮಡ್ಕ ಪಂಬೆತ್ತಾಡಿ ಗುತ್ತಿಗಾರು ಸುಬ್ರಹ್ಮಣ್ಯ ಈ ಪರಿಸರ ನಾಡಿನ ಬೇರೆ ಪರಿಸರಕ್ಕಿಂತ ತುಂಬ ಭಿನ್ನವಾದ ಜಾಗಗಳು. ಅದು ಭಿನ್ನವಾದ ಜಾಗಗಳಾದ್ದರಿಂದಲೇ ಶಿವರಾಮ ಕಾರಂತರು ಬೆಟ್ಟದ ಜೀವವನ್ನು ಬರೆದರು. ಬೆಟ್ಟದ ಜೀವದಲ್ಲಿ ಒಂದು ಪಾತ್ರ ಬರ್ತದೆ, ಗೋಪಾಲಯ್ಯನ ಪಾತ್ರ. ಆ ಗೋಪಾಲಯ್ಯ ಬೆಟ್ಟದ ಹಾಗೆ ಇರುವ ವ್ಯಕ್ತಿತ್ವ, ಮತ್ತು ಅವನಿಗೆ ಯಾರ ಮೇಲೆ ದ್ವೇಷವೇ ಇಲ್ಲ. ತೋಟ, ಯಾರಾದರೂ ಬಂದರೆ ಊಟ, ಉಪಚಾರ, ಮತ್ತು ತನ್ನಿಂದ ಆದಷ್ಟು ಊರಿನವರಿಗೆ ಒಂದು ಸಣ್ಣ ಸಹಾಯ. ನನಗೆ ಜಾಕೆ ಮಾಧವಗೌಡರನ್ನು ನೋಡಿದಾಗ ಡಾಕ್ಟರ್ ಶಿವರಾಮ ಕಾರಂತ ಬರೆದ ಬೆಟ್ಟದ ಜೀವದ ಗೋಪಾಲಯ್ಯನೇ ನೆನಪಾಗುವುದು. ಅಂದರೆ ಈ ಪರಿಸರದಲ್ಲಿ ಅನೇಕ ಗೋಪಾಲಯ್ಯಗಳಿದ್ದಾವೆ ಅಂತ. ತಂದೆಯ ಸಾಮಾಜಿಕ ಸೇವೆ, ಕ್ರಿಯಾಶೀಲ ಚಟುವಟಿಕೆಗಳಿಂದ ಪ್ರೇರಿತರಾದ ಮಾಧವಗೌಡರು ಈ ರಂಗದಲ್ಲಿಯೇ ಮುನ್ನಡೆದರಲ್ಲದೆ ಸಮಾಜವನ್ನು ಮುನ್ನಡೆಸತೊಡಗಿದರು. ತಾನು ಕೆಲಸ ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ವಿಶಿಷ್ಟ ಛಾಪು ಮೂಡಿಸಿ ಹೆಚ್ಚುಗಾರಿಕೆಗೂ ಮೆಚ್ಚುಗಾರಿಕೆಗೂ ಪಾತ್ರರಾದರು. ನನಗೆ ಬಹಳ ಹಿಂದಿನಿಂದ ಇಡೀ ಕುಟುಂಬ ಬಹಳ ಹತ್ತಿರದ ಒಂದು ಪರಿಚಯ. ಇದೊಂದು 50 ನಮ್ಮ ದೀರ್ಘವಾದಂಥ ನಮ್ಮ ಸಂಬಂಧ. ಜಾಕೆ ಪರಮೇಶ್ವರ ಗೌಡರು, ಅವರ ಇಡೀ ಎಲ್ಲವರ ಮಕ್ಕಳು, ಅವರ ಇಡೀ ಕುಟುಂಬ ನನಗೆ ಭಾಳ ಸಣ್ಣದಿಂದ, ನನ್ನ ಬಾಲ್ಯದಿಂದಲೂ ನಮ್ಮ ಒಂದು ಸ್ನೇಹಿತರು. ಇದರಲ್ಲಿ ಜಾಕೆ ಮಾಧವಗೌಡರವರನ್ನು, ಇಂಥ ಒಂದು ವ್ಯಕ್ತಿಯನ್ನು ನಾವು ಸಾಮಾನ್ಯವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರೊಬ್ಬರು ಬಹಳ ಸಜ್ಜನ, ಮಿತಭಾಷಿ ಮತ್ತು ಅಜಾತ ಶತ್ರು ಇದ್ದಂಥವರು.
ಎಲ್ಲರೊಟ್ಟಿಗೆ ಜಾತ್ಯತೀತವಾಗಿ ಅವರು ಬೆರೆತುಕೊಂಡು ಎಲ್ಲರೊಟ್ಟಿಗೂ ಒಂದು ಬಹಳ ಸೌಹಾರ್ದತೆಯಿಂದ ಇರುವಂಥದ್ದು. ಸಹಕಾರಿ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು, ಎಲ್ಲರೊಟ್ಟಿಗೆ ಅದರಲ್ಲಿ ಸೇರಿಕೊಂಡು ಯಾವುದೇ ಒಂದು ಒಳ್ಳೆಯದು ಕಾರ್ಯಕ್ರಮ ಆಗುವಾಗ ಅವರಲ್ಲಿ ಇದ್ದುಕೊಂಡು ಅದಕ್ಕೆ ಸಹಕಾರ ಕೊಡೋದನ್ನು ನಾನು ಗಮನಿಸಿದ್ದೇನೆ. ಬೊಂಬೆತ್ತಾಡಿ ಯುವಕ ಮಂಡಲದ ಮೂಲಕ ಸಾಮಾಜಿಕ ಬದುಕಿಗೆ ಪಾದಾರ್ಪಣೆ ಮಾಡಿದ ಜಾಕೆ ಮಾಧವಗೌಡರು ಇದರ ಅಧ್ಯಕ್ಷರಾಗಿಯೂ ದುಡಿದರು. ಆ ಬಳಿಕ ಪಂಜ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದರು. ಸುಳ್ಯ ತಾಲೂಕು ಯುವಜನ ಸಂಯುಕ್ತ ಮಂಡಳಿಯ ನಿರ್ದೇಶಕರಾಗಿ ಯುವ ಆಂದೋಲನಕ್ಕೆ ಹೊಸ ಭಾಷ್ಯ ಬರೆದರು. ಬಳಿಕ ಜಾಕೆಯವರ ನಡೆ ಸಹಕಾರಿ ಕ್ಷೇತ್ರದ ಕಡೆ. ಆರಂಭದಲ್ಲಿ ಬೊಂಬೆತ್ತಾಡಿ ಪ್ರತ್ಯೇಕ ಸಹಕಾರಿ ಸಂಘವಾಗಿದ್ದಾಗ ಅದರ ಸಾರಥಿಯಾದರು. ತರುವಾಯ ಈ ಸಂಘವು ಕಲ್ಮಡ್ಕದೊಂದಿಗೆ ಸೇರಿ ಹೋದಾಗ 6 ವರ್ಷಗಳ ಕಾಲ ಇದರ ಅಧ್ಯಕ್ಷರಾದರು. ಬ್ಯಾಂಕಿನ ಚೈತನ್ಯ ಶಕ್ತಿಯಾದ ಅವರು ಪ್ರಥಮ ವರ್ಷವೇ ಶೇಕಡ 100% ವಸೂಲಾತಿಗೆ ಕಾರಣರಾದರು. ಇದು ರಾಜ್ಯದ ಸಹಕಾರ ರಂಗದಲ್ಲಿಯೇ ಆಗ ದಾಖಲೆಯಾಗಿ ಉಳಿಯಿತು. ಬಳಿಕ ಸತತ 18 ಬಾರಿ ಶೇಕಡ 100% ವಸೂಲಾತಿ ಮಾಡುವ ಮೂಲಕ ಸಹಕಾರಿ ರಂಗದಲ್ಲಿ ಹೊಸ ಇತಿಹಾಸ ಬರೆದರು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ರಾಜ್ಯ ಅಪೆಕ್ಸ್ ಬ್ಯಾಂಕಿನಿಂದ ಮಾನಿಸಲ್ಪಟ್ಟರು. ಎರಡು ಸಾವಿರದ 2005 ಬೊಂಬೆತ್ತಾಡಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮತ್ತೆ ಪ್ರತ್ಯೇಕವಾಗಿ ಸ್ಥಾಪನೆಗೊಂಡಾಗ ಇದರ ಆಡಳಿತ ಮಂಡಳಿಯ ಸಾರಥ್ಯ ವಹಿಸಿ ಮುನ್ನಡೆಸಿದರು. ಕರಿಕ್ಕಳ ಹಾಗೂ ಬೊಂಬೆತ್ತಾಡಿಗಳಲ್ಲಿ ಸಂಘಕ್ಕೆ ಸುಸಜ್ಜಿತ ಕಟ್ಟಡ ನಿರ್ಮಿಸಿದರು. ಪ್ರಸ್ತುತ ಈ ಸಹಕಾರಿ ಸಂಘದ ನಿರ್ದೇಶಕರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಜನರಿಗೆ ನೇರವಾಗಿ ಏನಾದರೂ ಸಹಾಯ ಮಾಡಬೇಕು ಅಂತ ಎನಿಸಿದರೆ ಬಹುಶಃ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ. ಹಾಗಾಗಿ ನಾನು ಸಹಕಾರಿ ಕ್ಷೇತ್ರವನ್ನೇ ಹೆಚ್ಚೆಚ್ಚು ಅದರಲ್ಲೇ ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡಿದೆ. ಕಾನೂನು ಚೌಕಟ್ಟಿನ ಒಳಗೆ ಶೇಕಡ 100 ಜನರಿಗೆ ಕೂಡ ಸಹಾಯ ಮಾಡಲಿಕ್ಕೆ ಅದೊಂದು ಅಲ್ಲಿ ವ್ಯವಸ್ಥೆ ಇದೆ. ಶೇಕಡ 100 ಮಂದಿಗೂ ನಾವು ಸಹಾಯ ಮಾಡಬಹುದು. ಸುಳ್ಯ ತಾಲೂಕು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದರಲ್ಲದೆ 6 ವರ್ಷಗಳ ಕಾಲ ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಸಂಘವನ್ನು ಮುನ್ನಡೆಸಿದರು. ಸುಳ್ಯ ತಾಲೂಕು ಕೃಷಿ ಉತ್ಪನ್ನ ಮಾರ್ಕೆಟಿಂಗ್ ಸೊಸೈಟಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಜಾಕೆಯವರು 2 ಅವಧಿಗೆ ಇದರ ಅಧ್ಯಕ್ಷತೆಯ ಚುಕ್ಕಾಣಿ ಹಿಡಿದರು. 2ನೇ ಬಾರಿ ಅಧ್ಯಕ್ಷರಾದಾಗ ಹೊಸ ಕಟ್ಟಡ ನಿರ್ಮಿಸಿ ಸಂಘಕ್ಕೆ ಆರ್ಥಿಕ ಚೈತನ್ಯ ತುಂಬಿದರು. ಹಿರಿಯ ರಾಜಕಾರಣಿಯಾಗಿದ್ದ ಜಾಕೆ ಪರಮೇಶ್ವರ ಗೌಡರ ಮಗನಾದ ಜಾಕೆ ಮಾಧವರು ಸಣ್ಣ ಪ್ರಾಯದಿಂದಲೇ ರಾಜಕೀಯದಲ್ಲಿ ಪಳಗಿದವರು. ಕೃಷಿಕರ ಆಗಿ ಜನರ ನಡುವೆ ಬದುಕಿದ್ದವರು. ಅವರದ್ದು ವಿಶೇಷವಾದ ರಾಜಕೀಯ, ಅದು ಸಹಕಾರಿ ತತ್ವದ ರಾಜಕೀಯ. ಅವರು ಯಾರೊಂದಿಗೂ ದ್ವೇಷವನ್ನು ಕಟ್ಟಿಕೊಂಡವರಲ್ಲ. ಅವರನ್ನು ನೋಡಿದರೆ ಅವರು ತಾಳ್ಮೆ ಗನಿ ಮಾತ್ರವಲ್ಲ, ಸಹಮತದಲ್ಲಿ ತನ್ನ ಜೀವನವನ್ನು ನಡೆಸಿದವರು. ಅವರ ಊರಿನಲ್ಲಿ ಏನೇ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಬೇಕಿದ್ದರೂ ಕೂಡ ಜಾಕೆ ಮಾಧವಗೌಡರು ಇದ್ದಾರೆ ಎಂದೇ ಅರ್ಥ. ಅಭಿವೃದ್ಧಿಗೆ ಅವರ ಪ್ರೋತ್ಸಾಹ ಎಂದು ಇದ್ದದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ 2 ಅವಧಿಗೆ ಆಯ್ಕೆಗೊಂಡು 1 ಬಾರಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿದ ಹೆಮ್ಮೆ ಜಾಕೆ ಅವರದ್ದು. ಈ ಅವಧಿಯಲ್ಲಿ ಡಿಸಿಸ್ ಬ್ಯಾಂಕ್ ಪ್ರತಿನಿಧಿ ಎಂಬ ನೆಲೆಯಲ್ಲಿ ತಾಲೂಕು ಗಿರಿಜನ ವಿವಿಧೋದ್ದೇಶ ಸಹಕಾರಿ ಸಂಘ, ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ಜಿಲ್ಲಾ ತೋಟಗಾರಿಕೆ ಸಹಕಾರಿ ಸಂಘದ ಪದನಿಮಿತ್ತ ಸದಸ್ಯರಾದರು. ರಾಜ್ಯ ಸಿಸಿಎ ಕಮಿಟಿ ಸದಸ್ಯರಾಗಿ, ತಾಲೂಕು ಭೂ ನ್ಯಾಯಮಂಡಳಿ ಸಮಿತಿ ಸದಸ್ಯರಾಗಿ ಸೇವೆ ಮತ್ತು ಅನುಭವವನ್ನು ವಿಸ್ತರಿಸಿಕೊಂಡ ವ್ಯಕ್ತಿತ್ವ ಮಾಧವಗೌಡರದ್ದು. ಸ್ಥಳೀಯ ಬೊಂಬೆತ್ತಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಸುದೀರ್ಘ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಾನು ಮತ್ತು ಮಾಧವಗೌಡರು ಸಮಾನ ಮನಸ್ಕರಾಗಿ ಈ ಸಹಕಾರಿ ಕ್ಷೇತ್ರದಲ್ಲಿ ನಾವು ಸೇರಿದ್ದೇವೆ. 1997 ನಾವು ಜಿಲ್ಲಾ ಬ್ಯಾಂಕಿನ ನಾನು ಪ್ರಥಮವಾಗಿ ಅವರು ಪ್ರಥಮವಾಗಿ ಈ ಬ್ಯಾಂಕಿನ ನಿರ್ದೇಶಕರಾಗಿ ಚುನಾವಣೆಯಲ್ಲಿ ಆಯ್ಕೆಗೊಂಡಿದ್ದೇವೆ ನಾವು. ಆ ನಂತರ ಅವರು PLD ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಸುಳ್ಯ, ನಾನು ಕಾರ್ಕಳ PLD ಬ್ಯಾಂಕಿನ ಅಧ್ಯಕ್ಷರಾಗಿದ್ದೆ.
ಇಬ್ಬರು ನಾವು ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನನಗಿಂತ ಹೆಚ್ಚಾಗಿ ಅವರು ಹೆಚ್ಚಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿದಂಥ ಒಬ್ಬ ಹಿರಿಯ ಸಾಮಾಜಿಕ ಧುರೀಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1996 ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನನ್ನ ಜೊತೆ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ತನ್ನದೇ ಒಂದು ಛಾಪನ್ನು ಹಾಕಿದಂಥ ವ್ಯಕ್ತಿ ನನ್ನ ಆತ್ಮೀಯ ಮಿತ್ರರಾದಂಥ ಜಾಕೆ ಮಹಾದೇವ್ ಗೌಡ್ರು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಸುಳ್ಯ ತಾಲೂಕು ಕೃಷಿ ಮಾರುಕಟ್ಟೆ ಸಮಿತಿ ಅಸ್ತಿತ್ವಕ್ಕೆ ಬಂದಾಗ ಅದರ ನಾಮ ನಿರ್ದೇಶಕ ಸದಸ್ಯರಾಗಿದ್ದ ಜಾಕೆ ಅವರು ಕಳೆದ ಬಾರಿಯ ಆಡಳಿತಾವಧಿಯಲ್ಲಿ ನಿರ್ದೇಶಕರಾಗಿದ್ದರಲ್ಲದೆ ಒಂದು ಅವಧಿಗೆ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಬೆಳ್ಳಾರಿಯಲ್ಲಿ ಸಂತೆ ಮಾರುಕಟ್ಟೆ, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಗೋದಾಮು ಕಟ್ಟಡ ನಿರ್ಮಾಣ ಮೊದಲಾದ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತಂದ ತೃಪ್ತ ಭಾವ ಅವರದು. ಸಹಕಾರಿಯಾಗಿ ಧಾರ್ಮಿಕತೆಯ ಇದರಲ್ಲಿ 3-4 ವ್ಯವಹಾರಗಳಲ್ಲಿ ಅವರು ಕೃಷಿಕರಾಗಿ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಉತ್ತಮ ಪಂಜಾದ ಏರಿಯಾದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಜನಾನುರಾಗಿ ಆಗಿದ್ದಾರೆ. ಅದು ಮಾತ್ರ ಅಲ್ಲದೆ ರಾಜಕೀಯವಾಗಿ ಕೂಡ ಅವರು ಕೆಲಸ ಮಾಡಿಕೊಂಡಿರುವುದು ಒಂದು, ಮತ್ತು ಸೌಮ್ಯವಾದಿ, ಎಲ್ಲರನ್ನು ಅಚ್ಚುಮೆಚ್ಚಾಗಿ ತಿಳ್ಕೊಂಡು ಅವರೊಟ್ಟಿಗೆ ಸಹಕರಿಸ್ತಕ್ಕಂಥ ಒಂದು ವ್ಯವಸ್ಥೆ ಅವರದು. ಅವರಿಗೆ ಹಿನ್ನೆಲೆ ಕೂಡ ಅದಕ್ಕೆ ಚೆನ್ನಾದಂಥ ಹಿನ್ನೆಲೆ ಕೂಡ ಅವರಿಗಿದೆ. ಅವರ ತಂದೆ ದಿವಂಗತ ಪರಮೇಶ್ವರ ಗೌಡರು ಸುಳ್ಯ ತಾಲೂಕು ಇವತ್ತು ಇಷ್ಟು ದೊಡ್ಡ ಅಭಿವೃದ್ಧಿಯ ಅನ್ನು ಹೊಂದಿದೆ ಅಂತ ಹೇಳಿದರೆ ಅದಕ್ಕೆ ಜಾಕೆ ಪರಮೇಶ್ವರ ಗೌಡರು ಒಂದು ಕಾರಣ. ಒಂದೊಮ್ಮೆ ಸಾಕ್ಷರತಾ ಆಂದೋಲನದಲ್ಲಿ ಸುಳ್ಯ ತಾಲೂಕು ಸಾಧನೆಯ ಶಿಖರವೇರಲು ಜಾಕೆಯವರಂಥ ಸಂಪನ್ಮೂಲ ವ್ಯಕ್ತಿಗಳ ಕೊಡುಗೆ ಅಪಾರ. ತಾಲೂಕಿನಾದ್ಯಂತ ಓಡಾಡಿ ನವ ಸಾಕ್ಷರರಲ್ಲಿ ಹೊಸ ಚೈತನ್ಯ ಮೂಡಿಸಿದವರು ಅವರು. '80s ಕೊನೆಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಾಕ್ಷರತಾ ಸಮ್ಮೇಳನಕ್ಕೆ ಕೆಲಸ ಸಾಕ್ಷರತೆಗೆ ಸಂಪೂರ್ಣ ಸಾಕ್ಷರತೆಗೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ಮಂಗಳೂರು, ಉಳ್ಳಾಲ ಆ ಪರಿಸರದಲ್ಲಿ ತುಂಬ ಕೆಲಸ ಮಾಡಿದೆ. ಆವಾಗ ಸುಳ್ಯ ಪರಿಸರದಲ್ಲಿ ಸಂಪೂರ್ಣ ಸಾಕ್ಷರತೆಗೆ ಕೆಲಸ ಮಾಡಿದವರು ಮಾಧವನವರು. ನನಗೆ ಮುಖ್ಯವಾಗುವುದು ಅದು ಯಶಸ್ವಿ ಆಯಿತೋ ಇಲ್ಲವೋ ಎಂಬುದಕ್ಕಿಂತ ಅದರ ಯಶಸ್ವಿಗೆ ಇವರು ದುಡಿದರು ಎಂಬುದೇ ಮುಖ್ಯ. ಅಂದರೆ ತನ್ನನ್ನು ತಾನು ಎಲ್ಲಿ ಗುರುತಿಸಿಕೊಳ್ತಾರೆ ಒಬ್ಬ ವ್ಯಕ್ತಿ, ಆ ಕ್ಷೇತ್ರದಲ್ಲಿ ತನ್ನ ಕೊಡುಗೆ ಏನು, ಮತ್ತು ತಾನು ಎಲ್ಲಿ ಕೆಲಸ ಮಾಡಿದರೆ ಅದರಿಂದ ಸಮಾಜಕ್ಕೆ ಪ್ರಯೋಜನ ಉಂಟು ಎಂಬುದನ್ನು ಯೋಚಿಸಿ ಅದರಲ್ಲಿ ತೊಡಗಿಸಿಕೊಂಡು ಅದು ಯಶಸ್ವಿಯಾಗುವುದಕ್ಕೆ ದುಡಿಯುವ ಪ್ರಕ್ರಿಯೆ ಇದೆಯಲ್ಲ, ಅದು ನನಗೆ ವೈಯಕ್ತಿಕವಾಗಿ ಭಾಳ ಮುಖ್ಯವಾದ್ದು. ಮಾಧವನವರು ಅಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ಪಂಚ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ದೇವಳದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡವರು ಅವರು. ಇವರ ಅಧ್ಯಕ್ಷತೆಯ ಅವಧಿಯಲ್ಲಿ ದೇವಸ್ಥಾನದ ಸನಿಹ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಎದ್ದು ನಿಂತಿತ್ತಲ್ಲದೆ ಹೊಸ ರಥವೂ ನಿರ್ಮಾಣವಾಯಿತು. ಪಂಜ ಪರಿಸರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿ ಉತ್ಸವವನ್ನು ಜನಮುಖಿಯಾಗಿಸಿದರು. ಆರಾಧನಾ ಸಮಿತಿ ಅಧ್ಯಕ್ಷರಾಗಿ ಹೊಸ ಸ್ಪರ್ಶ ನೀಡಿದರು. ಜಾಕೆ ಅವರು ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟಾಗ ನನ್ನ ಹತ್ರ ಬಂದು, ನಾನು ಜಾಕೆ ಮಾಧವಗೌಡ, ನೀವು ಬಿಳಿಮಲೆಯವರಲ್ಲವೇ ಎಂದು ಮಾತಾಡಿಸಿದ್ದು ನನ್ನ ಒಂದು ಸ್ಮೃತಿಪಟದಲ್ಲಿ ಈಗಲೂ ನೆನಪಿನಲ್ಲಿ ಉಳಿದಿರುತ್ತದೆ. 1999 ಪಂಜ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮರಥದ ನಿರ್ಮಾಣದ ಕಾರ್ಯಕ್ರಮದಲ್ಲಿ ಜಾಕೆ ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಒಂದು ಅವಧಿಯಲ್ಲಿ ಅವರು ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ದೇವಸ್ಥಾನದ ದೇವತಾ ಕಾರ್ಯಕ್ರಮಕ್ಕೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ನೀಡಿ ನನ್ನನ್ನು ಅದರಲ್ಲಿ ತೊಡಗಿಸಿಕೊಳ್ಳಲು ಜಾಕೆ ಅವರು ಕಾರಣರಾದರು. ಮೂರು ವರ್ಷದ ಅವಧಿಗೆ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮಾಧವ ಗೌಡರು ಈ ಜವಾಬ್ದಾರಿಯಲ್ಲಿ ಸಾಹಿತ್ಯ ಸಮ್ಮೇಳನಗಳು ಸೇರಿದಂತೆ 100 ಕಾರ್ಯಕ್ರಮಗಳನ್ನು ಸಂಘಟಿಸಿ ಸಾಹಿತ್ಯ ಸಂಘಟನೆಯಲ್ಲೂ ಸೈ ಅನಿಸಿಕೊಂಡರು. ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ನಡೆಯುವ ಸಾಂಸ್ಕೃತಿಕ ಉತ್ಸವ ಆಳ್ವಾಸ್ ನುಡಿಸಿರಿಯ ಸುಳ್ಯ ತಾಲೂಕು ಘಟಕದ ಅಧ್ಯಕ್ಷರಾಗಿ ಸಾಂಸ್ಕೃತಿಕ ಕಂಪಿನ ಪ್ರಸರಣಕ್ಕೆ ಕಾರಣರಾದರು. ನಾನು ಹೈಸ್ಕೂಲ್ ಹಂತದಲ್ಲಿರುವಾಗಲೇ ಜಾಕೆಯವರ ಬಗ್ಗೆ ಪತ್ರಿಕೆಯಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅವರ ಬಗ್ಗೆ ಕೇಳಿಕೊಂಡವ.
ಆದರೆ ಅವರ ಆತ್ಮೀಯವಾದ ಸಂಬಂಧವನ್ನು ನಾನು ಅನುಭವಿಸಿದ್ದು ನಾವು ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಯಾಗಿದ್ದಾಗ. ಅವರು ಅಧ್ಯಕ್ಷರಾದರು, ನಾನು ಅವರ ಜೊತೆಗೆ ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿತು. ಜಾಕೆಯವರನ್ನು ನಾನು ಆ ಸಂದರ್ಭದಲ್ಲಿ ಗ್ರಹಿಸಿದ್ದು ಆತ್ಮೀಯತೆಗೆ. ಅವರು ಯಾವುದೇ ಸಂಘಟನೆಯಲ್ಲಿರಲಿ, ಆ ಸಂಘಟನೆಯಲ್ಲಿ ಒಂದು ರೀತಿಯ ಪ್ರೀತಿಯನ್ನು, ಸೌಹಾರ್ದತೆಯನ್ನು, ಆತ್ಮೀಯತೆಯನ್ನು ಇಟ್ಟುಕೊಂಡು ಹೇಗೆ ಆ ಸಂಘಟನೆಯನ್ನು ಬೆಳೆಸಬಹುದು ಮತ್ತು ಆ ಮೂಲಕ ಸಂಬಂಧಗಳನ್ನು ಹೇಗೆ ವೃದ್ಧಿಸಬಹುದು ಎನ್ನುವುದನ್ನು ನನಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದದ್ದು ಅವರ ಜೊತೆಗೆ 3 ವರ್ಷ ಕೆಲಸ ಮಾಡಿದಾಗ. ಜಾಕೆ ಮನೆಯವರು ಕಾಂಗ್ರೆಸ್ ಅನುಭಾವಿಗಳಾಗಿದ್ದವರು. ಸಂಸ್ಥಾ ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಎಂದು ಪಕ್ಷ ಇಬ್ಬಾಗವಾದಾಗ ಜಾಕೆಯವರು ಸಂಸ್ಥಾ ಕಾಂಗ್ರೆಸ್ನಲ್ಲಿ ಉಳಿದರು. ಬಳಿಕ ಸಂಸ್ಥಾ ಕಾಂಗ್ರೆಸ್, ಸ್ವತಂತ್ರ ಪಾರ್ಟಿ, ಜನಸಂಘ ಮತ್ತು ಲೋಕದಳ ಪಕ್ಷಗಳು ಸೇರಿ ಜನತಾ ಪರಿವಾರವಾಯಿತು. ಅಂದಿನಿಂದ ಜಾಕೆಯವರು ಜನತಾ ಪಕ್ಷದಲ್ಲಿ ಸಕ್ರಿಯರಾದರು. ಮುಂದೆ ಇದು ಜನತಾದಳವಾಯಿತು. ಇದರ ತಾಲೂಕು ಹಾಗೂ ಜಿಲ್ಲಾ ಘಟಕದ ಪ್ರಭಾವಿ ನಾಯಕರಾಗಿ ಮಿಂಚಿದ ಮಾಧವಗೌಡರು ಹಲವು ಜವಾಬ್ದಾರಿಗಳನ್ನು ಮುನ್ನಡೆಸಿದರು. ಇದೇ ಪಕ್ಷದಿಂದ ಒಂದು ಬಾರಿ ಮಂಡಲ ಪಂಚಾಯತ್ ಚುನಾವಣೆಗೂ ಸ್ಪರ್ಧಿಸಿ ಗೆಲುವು ಸಾಧಿಸಿ ಪಂಜಾ ಮಂಡಲ ಪಂಚಾಯತ್ ಸದಸ್ಯರಾದ ಅವರು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನಾ ಶಕ್ತಿಯಾದರು. ಜಾಕೆಯವರ ಒಂದು ಸಂಬಂಧ, ನಾನು ಮತ್ತು ಅವರು ಹೊಂಬೆತ್ತಡಿ ಗ್ರಾಮದವರು, ನನಗೆ ಮತ್ತು ಅವರಿಗೆ ಸರ್ವಸಾಮಾನ್ಯ ಒಂದು 8-9 ವರ್ಷದ ವ್ಯತ್ಯಾಸಗಳು. ನಮಗೆ ಅವರ ಒಡನಾಡಿ ನಮ್ಮ ಅಜ್ಜ ವೆಂಕಪ್ಪಗೌಡರಿಂದಲೂ ಹಾಗೂ ಅವರ ನನ್ನ ತಂದೆ ಉಗ್ರಪ್ಪಗೌಡರಿಗೆ, ಒಂದು ಜಾಕೆ ಮಾಧಗೌಡರ ತಂದೆ ಪರಮೇಶ್ವರಗೌಡರಿಂದ ಒಂದು ಒಂದು ಅನ್ಯೋನ್ಯತ ಸಂಬಂಧವು ಮುಂದುವರಿತಾ ಬಂದು ಈಗ ನಾನು ಮತ್ತು ಜಾಕೆಯವರು ಸುಮಾರು 40-45 ವರ್ಷದಿಂದ ಅವರ ಈ ಸಾಮಾಜಿಕ ಕಾರ್ಯಕರ್ತರಾಗಲಿ ಹಾಗೂ ಊರಿನ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ಅವರ ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಲಯನ್ಸ್ ಆಂದೋಲನದಲ್ಲೂ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಪಂಜಾ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ರೀಜನ್ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ ತನ್ನ ಸೇವಾ ವ್ಯಾಪ್ತಿಯನ್ನು ಹಿರಿದುಗೊಳಿಸಿದ್ದಾರೆ. ಜಾಕೆಯವರು ಸಾಧಕರ ಸಾಲಿನಲ್ಲಿ ವಿಭಿನ್ನವಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಹೊಂದಿದವರು. ಬಹುಶಃ ಎಲ್ಲ ಸಾಧಕರ ಸಂಭ್ರಮದಲ್ಲಿ, ಖುಷಿಯಲ್ಲಿ ಸಮ್ಮೇಳನಗಳನ್ನು ಆಯೋಜಿಸಿ ಅತ್ಯಂತ ಖುಷಿಪಟ್ಟವರು ಜಾಕೆಯವರು. ಈ ನಿಟ್ಟಿನಲ್ಲಿ ಬಹುಶಃ ಜಾಕೆ ಮತ್ತು ನನಗೆ ಸುಮಾರು 22 ವರ್ಷಗಳ ಒಂದು ಅವಿನಾಭಾವ ಒಡನಾಟ. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಜಾಕೆಯವರು ನನ್ನ ಮೇಲೆ ಅತ್ಯಂತ ಗಾಢವಾದ ವ್ಯಕ್ತಿತ್ವದ ಪ್ರಭಾವ ನನ್ನ ಮೇಲೆ ಅವರದು ಖಂಡಿತ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಜಾಕೆ ಮಾಧವಗೌಡರ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಅದೃಷ್ಟವೂ ತನ್ನ ಆಟ ಮೆರೆದಿದೆ. ಇದರಲ್ಲಿ ಗೆಲುವೂ ಆಗಿದೆ, ಸೋಲೂ ಆಗಿದೆ. ಪಂಜಾ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದಾಗ ಅಧ್ಯಕ್ಷತೆಗೆ ಲಾಟರಿ ಮೂಲಕ ಆಯ್ಕೆ ನಡೆದಿತ್ತು. ಜಾಕೆಯವರಿಗೆ ಅದೃಷ್ಟ ಕೈ ಹಿಡಿಯಲಿಲ್ಲ. 3ನೇ ಬಾರಿ DCC ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿದಾಗ 1 ಮತದ ಅಂತರದಿಂದ ಸೋಲನನುಭವಿಸಿದರು. ಕಳೆದ ಬಾರಿ APMC ಅಧ್ಯಕ್ಷತೆಯ ವೇಳೆ ಸಮಾನ ಮತಗಳು ಬಂದಾಗ ಅದೃಷ್ಟ ಖುಲಾಯಿಸಿದ್ದು ಜಾಕೆಯವರಿಗೆ. ಸೋಲು ಜಾಕೆಯವರನ್ನು ಧೃತಿಗೆಡಿಸುವುದಿಲ್ಲ, ಗೆಲುವು ಮೈಮರೆಸುವುದಿಲ್ಲ. ಸಮಚಿತ್ತ ಸಮಭಾವದಿಂದಲೇ ತನ್ನ ಸಂಕಲ್ಪ ಶಕ್ತಿ ಸಾಕಾರಗೊಳಿಸುವ ಅಪರೂಪದ ಶೈಲಿ ಅವರದ್ದು. ನಾನು 1987 ನನ್ನ ಪದವಿಯನ್ನು ಮುಗಿಸಿದ ನಂತರ ಕಲ್ಮಡಕ ಸೇವಾ ಸಹಕಾರ ಬ್ಯಾಂಕಿನಲ್ಲಿ ಜಾಕೆ ಮಾಧವಗೌಡರ ಹೆಸರು ಕೇಳ್ತಿದ್ದೆ. ಆ ಸಂದರ್ಭದಲ್ಲಿ ಕಲ್ಮಡಕ ಬ್ಯಾಂಕಿನ ಒಂದು ಶಾಖಾ ಕಟ್ಟಡ ನಮ್ಮ ಮನೆ ಹತ್ತಿರ ಪಡ್ಪಿನಂಗಡಿಯಲ್ಲಿ ಆಗುವ ಸಂದರ್ಭದಲ್ಲಿ ನಾನು ಹಲವಾರು ಸಲ ಅವರನ್ನು ಪ್ರಥಮವಾಗಿ ಮಾತನಾಡಿಸಿದ್ದಿರ್ಬೋದು ಅಥವಾ ಭೇಟಿಯಾದದ್ದಾಗಿರ್ಬೋದು. ಬಹುಶಃ ಅದರ ನಂತರ ಏನೋ ಅವರ ಒಂದು ವ್ಯಕ್ತಿತ್ವದಲ್ಲಿ ನಾನು ಪ್ರಭಾವಿತನಾಗಿದ್ದೇನೆ. ಬಹುಶಃ ಅವರು ಎಲ್ಲ ನಿರ್ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಬಹುಶಃ ಆ ಸಂಸ್ಥೆ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟವರು ಜಾಕೆ ಮಾಧವಗೌಡರು.
ನಂತರ ದಿನಗಳಲ್ಲಿ ಅವರು ಬೇರೆ ಬೇರೆ ಚುನಾವಣೆಗಳಲ್ಲಿ ಸುಳ್ಯ ಭೂ ಅಭಿವೃದ್ಧಿ ಬ್ಯಾಂಕ್ ಇರ್ಬೋದು, ನಮ್ಮ ಕಲ್ಮಳಕ ಸೇವಾ ಸಹಕಾರಿ ಬ್ಯಾಂಕ್ ಇರ್ಬೋದು, ಜಿಲ್ಲಾ ಸಹಕಾರಿ ಬ್ಯಾಂಕ್, ಎಲ್ಲ ಚುನಾವಣೆಗಳಲ್ಲಿ ನಿರಂತರವಾಗಿ ವಿಜಯವನ್ನು ಗಳಿಸ್ತಾ ಅಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದವರು. ಮುಂದಿನ ದಿನಗಳಲ್ಲಿ ರಾಜಕೀಯ ವಿದ್ಯಮಾನದಲ್ಲಿ ಕೆಲವು ಸಂದರ್ಭದಲ್ಲಿ ಅವರು ರಾಜಕೀಯ ಚುನಾವಣೆಯಲ್ಲಿ ಸೋತರೂ ಅವರ ವ್ಯಕ್ತಿತ್ವಕ್ಕೆ ಎಲ್ಲಿ ಕೂಡ ಕೊರತೆ ಆಗಲಿಲ್ಲ. ಜಾಕೆ ಅವರನ್ನು ಬಹಳ ಹತ್ತಿರದಿಂದ ಬಲ್ಲವನಾಗಿರುತ್ತೇನೆ. ಏಕೆ ಅಂತೇಳಿದರೆ ಜಾಕೆ ಅವರು ಎಲ್ಲವರನ್ನ ಮನಸ್ಸುಗಳನ್ನು ಗೆಲ್ಲತಕ್ಕ ಒಬ್ಬ ಸೃಜನಶೀಲ ವ್ಯಕ್ತಿತ್ವವನ್ನು ಪಡ್ಕೊಂಡವರವರು. ಅವರು ಎಷ್ಟೇ ಸಣ್ಣವರಿರಲಿ ಎಷ್ಟೇ ದೊಡ್ಡವರಿರಲಿ ಅವರಲ್ಲಿ ಸಮಾನತೆಯಿಂದ ಕಾಣತಕ್ಕ ಒಬ್ಬ ವ್ಯಕ್ತಿತ್ವವುಳ್ಳ ವ್ಯಕ್ತಿ. ಯಾವುದೇ ಸಂಘ ಸಂಸ್ಥೆಗಳು ಜಾಕೆಯವರ ಪಾಲಿಗೆ ಹೊಸತನದ ಪ್ರಯೋಗಶಾಲೆ. ಸುಳ್ಯ ತಾಲೂಕಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತನ್ನ ಸಂಘಟನಾ ಶಕ್ತಿಯಿಂದ ಕಾರ್ಯಕ್ರಮಗಳಿಗೆ ಹೊಸ ಬೆಳಕು ಮೂಡಿಸಿದ್ದಾರೆ. ಪಂಜದಲ್ಲಿ ನಡೆದ ಮದ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಗೌರವಾಧ್ಯಕ್ಷರಾಗಿ, ಪಂಜದಲ್ಲಿ ನಡೆದ ಸುಳ್ಯ ತಾಲೂಕು ಮಟ್ಟದ ಯುವಜನ ಮೇಳ, ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ, ಪಂಜ ಹೋಬಳಿ ಮಟ್ಟದ ಪ್ರಥಮ ಸಾಹಿತ್ಯ ಸಮ್ಮೇಳನಗಳ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನೇತೃತ್ವ ವಹಿಸಿದವರು ಜಾಕೆಯವರು. ಪಂಜದಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಯುವಜನ ಮೇಳವಂತೂ ಸ್ಪರ್ಧಿಗಳ ನಿಟ್ಟಿನಲ್ಲಿ ದಾಖಲೆಯನ್ನೇ ಬರೆಯಿತು. ನಾಡಿನ ಹೆಸರಾಂತ ಸಾಹಿತಿ ವಿದ್ವಾನ್ ಟಿ ಜಿ ಮುಡೂರ್ ಅವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆದಾಗಲೂ ದೌತ್ಯ ವಹಿಸಿದ್ದು ಇದೇ ಮಾಧವಗೌಡರು. ಜಾಕೆ ಮಾಧವಗೌಡರು ತಂದೆಯ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ವಾಸಿಯಾಗಿದ್ದಾರೆ. ಮಾತ್ರವಲ್ಲ, ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ಗಮನಿಸಿದಾಗ ಈಗ 70ನೇ ವರ್ಷದಲ್ಲಿ ಸಹ ನಮಗೆ ಆಶ್ಚರ್ಯ ಆಗ್ತದೆ. ಒಬ್ಬ ಯುವಕನ ಹಾಗೆ, ಒಂದು 25-30 ವರ್ಷದ ಯುವಕನಾಗಿ ಅವರು ಕೆಲಸ ಮಾಡುತ್ತಿರುವುದನ್ನು ಗಮನಿಸಿದಾಗ ಅವರ ಕ್ರಿಯಾಶೀಲತೆಯನ್ನು ನಾವು ಮೆಚ್ಚಲೇಬೇಕು. ಕ್ರಿಯಾಶೀಲ ನಾಯಕತ್ವ, ಪ್ರೇರಣಾದಾಯಿ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ನಡವಳಿಕೆ, ನಿರಾಡಂಬರ ಜೀವನ ಶೈಲಿ ಜಾಕೆಯವರದು. ಹಿರಿಯರು ಕಿರಿಯರೆನ್ನದೆ ಎಲ್ಲರೊಳಗೊಂದಾಗುವ ತನ್ನ ವಿಶಿಷ್ಟ ವ್ಯಕ್ತಿತ್ವದ ಕಾರಣದಿಂದಲೇ ಜಾಕೆ ಜನರ ಪಾಲಿಗೆ ಮೋಕೆ. ಪರರನ್ನು ಪ್ರೋತ್ಸಾಹಿಸಿ ಬೆಳೆಸುವ, ಸದಾ ಪಾಸಿಟಿವ್ ಆಗಿ ಚಿಂತಿಸುವ, ರಾಜಕಾರಣದಲ್ಲಿ ಚಾಣಾಕ್ಷ ನಡೆಯಿಡುವ, ತಾನು ನಂಬಿದ ಮೌಲ್ಯಗಳಿಗೆ ಬದ್ಧರಾಗಿರುವ, ಸಣ್ಣ ಸಂಗತಿಗಳಲ್ಲೂ ದೊಡ್ಡ ಖುಷಿ ಅನುಭವಿಸುವ ವಿಶೇಷ ವ್ಯಕ್ತಿತ್ವ ಮಾಧವಗೌಡರದ್ದು. ನಾನು ಸಹಕಾರಿ ಕ್ಷೇತ್ರ ಇರ್ಬೋದು, ಇನ್ನು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇಲ್ಲಿ ಎಲ್ಲೋ ಕೆಲಸ ಮಾಡಿದ ಒಂದು ತೃಪ್ತಿ ಇದೆ. ಯಾಕೆಂದರೆ ಇಲ್ಲಿ ನನ್ನ ಒಬ್ಬನ ಸಾಧನೆ ಅಂತಲ್ಲ, ಜನ ಬೆಂಬಲದಿಂದ ನಾನು ಅದರಲ್ಲಿ ಸಾಧನೆಯನ್ನು ಮಾಡಿದ್ದೇನೆ. ಆ ಜನರ ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳುವಂಥ ಒಂದು ತೃಪ್ತಿ ನನಗಿದೆ ಅದರಲ್ಲಿ. ಇಂದಿಗೂ ರಾಜ್ಯದ ಘಟಾನುಘಟಿ ನಾಯಕರೊಂದಿಗೆ ಆಪ್ತ ಸಂಬಂಧ ಹೊಂದಿರುವ ಜಾಕೆಯವರು ಪಕ್ಷ, ಜಾತಿ, ಕುಟುಂಬ, ಊರು, ಸಂಘಟನೆಗಳ ವ್ಯಾಪ್ತಿ ಮೀರಿ ಎಲ್ಲರೂ ಮೆಚ್ಚುವ ಅಜಾತ ಶತ್ರು. ದಿವಂಗತ ಮೊಳಹಳ್ಳಿ ಶಿವರಾಯ, ದಿವಂಗತ ವಾರಣಾಸಿ ಸುಬ್ರಾಯ ಭಟ್, ದಿವಂಗತ ಬಿಎ ಮೊಯ್ದೀನ್, ದಿವಂಗತ ಅಮ್ಮೆಂಬಳ ಬಾಳಪ್ಪ ಮೊದಲಾದ ಮುತ್ಸದ್ದಿಗಳು ಜಾಕೆಯವರ ಆತ್ಮೀಯ ವಲಯದಲ್ಲಿದ್ದರು. ಎಚ್ಡಿ ದೇವೇಗೌಡ, ಎಂಸಿ ನಾಣಯ್ಯ, ಎಚ್ಡಿ ಕುಮಾರಸ್ವಾಮಿ, ಎಚ್ಡಿ ರೇವಣ್ಣ, ಜಯಪ್ರಕಾಶ್ ಹೆಗಡೆ, ವಸಂತ ಬಂಗೇರ, ಡಾಕ್ಟರ್ ಮೋಹನ್ ಆಳುವ, ಅಮರನಾಥ್ ಶೆಟ್ಟಿ, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಡಿವಿ ಸದಾನಂದಗೌಡ ಮೊದಲಾದವರು ಆಪ್ತ ಸಂಬಂಧ ಹೊಂದಿದ್ದಾರೆ. ನೋಡಿ, ಮಾಧವಗೌಡರಿಗೆ ಅವರು ರಾಜಕೀಯ ವ್ಯಕ್ತಿ. ಈಗಿನ ರಾಜಕೀಯದಲ್ಲಿ ರಾಜಕೀಯದ ಮೂಲ ಸ್ಥಾಯಿ ಯಾವುದು ಅಂತಂದರೆ ದ್ವೇಷ. ದ್ವೇಷ ರಾಜಕಾರಣ ಈಗ ಭಾಳ ಜಾಸ್ತಿ ಆಗಿದೆ. ಆದರೆ ನಾನು ಕಳೆದೊಂದು 40 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಮ ಜಾಕೆ ಮಾಧವಗೌಡರ ಹತ್ರ ಯಾರ ಬಗ್ಗೆನೂ ದ್ವೇಷನೇ ಇಲ್ಲ. ಅವರು ಯಾವುದೋ ಒಂದು ನಿರ್ದಿಷ್ಟ ಪಕ್ಷದಲ್ಲಿ ಕೆಲಸ ಮಾಡಿದರೂ ಹೌದಾದರೂ ಅವರಿಗೆ ಎಲ್ಲ ಪಕ್ಷದಲ್ಲಿ ಕೂಡ ಸ್ನೇಹಿತರಿದ್ದಾರೆ. ಜಾಕೆ ಪರಮೇಶ್ವರಗೌಡ ತಿಮ್ಮಕ್ಕ ದಂಪತಿಯ 9 ಮಕ್ಕಳ ಪೈಕಿ ಮಾಧವಗೌಡರು 3ನೇಯವರು. ಹಿರಿಯಾಕೆ ಶ್ರೀಮತಿ ಧರ್ಮಾವತಿ,
ಇವರ ಪತಿ ದಿವಂಗತ ರಾಮಚಂದ್ರ ಮುಂಡೋಡಿ. ಎರಡನೆಯವರು ವಾಸುದೇವಗೌಡ ಜಾಕೆ, ಇವರ ಪತ್ನಿ ಶ್ರೀಮತಿ ಇಂದುಮತಿ. ನಾಲ್ಕನೆಯವರು ಶ್ರೀಮತಿ ಚಂದ್ರಮತಿ, ಇವರ ಪತಿ ದಿವಂಗತ ಬಾಲಣ್ಣಗೌಡ, ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಐದನೆಯವರು ಸದಾನಂದ ಜಾಕೆ, ಇವರ ಪತ್ನಿ ಶ್ರೀಮತಿ ರೇಣುಕಾ ಜಾಕೆ. ಆರನೆಯವರು ಶ್ರೀಮತಿ ದುರ್ಗಾ ಸುಮಿತ್ರ, ಇವರ ಪತಿ ಡಾಕ್ಟರ್ ರಾಮದಾಸ್ ಕಾಪುವಿನಲ್ಲಿದ್ದಾರೆ. ಏಳನೆಯವರು ಡಾಕ್ಟರ್ ಪ್ರೇಮ, ಇವರ ಪತಿ ಡಾಕ್ಟರ್ ಭಗವಾನ್ ಕೊಪ್ಪದಲ್ಲಿದ್ದಾರೆ. ಎಂಟನೆಯವರು ಡಾಕ್ಟರ್ ಉಷಾ, ಇವರ ಪತಿ ಡಾಕ್ಟರ್ ವೆಂಕಟೇಶ್ ಮಂಡ್ಯದಲ್ಲಿದ್ದಾರೆ. ಒಂಬತ್ತನೆಯವರು ರಾಜಶೇಖರ್ ಜಾಕೆ, ಇವರ ಪತ್ನಿ ಶ್ರೀಮತಿ ಅಮಿತಾ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಾಧವಗೌಡರ ಪತ್ನಿ ಲೀಲಾರವರು ಮುಂಡಾಜೆ ಮನೆತನದ ಆದರ್ಶ ಗೃಹಿಣಿ. ದಿವಂಗತ ಎಂ ಕೆ ಹೂವಪ್ಪಗೌಡ ಮತ್ತು ಶ್ರೀಮತಿ ದಿವಂಗತ ಕಮಲಾ ದಂಪತಿಯ ಪುತ್ರಿ. ತುಂಬ ಸರಳ ವ್ಯಕ್ತಿಯವರು, ಮತ್ತು ಪ್ರಾಮಾಣಿಕತೆ, ಸಜ್ಜನ ವ್ಯಕ್ತಿ, ಹಾಗೆ ಎಲ್ಲರನ್ನು ಪ್ರೀತಿಸುವ ಮತ್ತು ಗೌರವಿಸುವ ವ್ಯಕ್ತಿತ್ವ. ನಾಯಕನಿಗಿರಬೇಕಾದ ಮುಖ್ಯ ಗುಣ ಅಂದರೆ ಇನ್ನೊಬ್ಬರ ಕಷ್ಟ ಬಂದು ಹೇಳುವಾಗ ಅದನ್ನು ಕಿವಿಗೊಟ್ಟು ಆಲಿಸುವಂಥ ಗುಣ. ಆ ಗುಣ ಅವರಲ್ಲಿದೆ. ಅದು ಆಲಿಸೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ಪರಿಹಾರವನ್ನು ಸಹ ಅವರು ಯೋಚನೆ ಮಾಡಿ ಮಾಡಿಕೊಡ್ತಾರೆ ಆದಷ್ಟು ಪ್ರಯತ್ನ ಮಟ್ಟು. ಅದರಿಂದಾಗಿ ಅವರು ಜನ ಇಷ್ಟಪಡ್ತಾರೆ. ಮನೆಯಲ್ಲಿ ಅವರು ತುಂಬ ಸರಳ, ಅವರಿಗೆ ಊಟದಲ್ಲಾಗಲಿ ಅಥವಾ ಬೇರೆ ಇಂಥದ್ದೇ ಆಗಬೇಕು ಅಂತಿಲ್ಲ. ಏನಿದ್ದರೂ ಗಂಜಿ ಉಪ್ಪಿನಕಾಯಿ ಆದರೂ ಆಗ್ತದೆ. ಹಾಗೆ ತುಂಬ ಸರಳ ವ್ಯಕ್ತಿತ್ವ, ನಮಗೆ ಕಷ್ಟ ಅಂತ ಅನ್ನಿಸೋದಿಲ್ಲ ಯಾವಾಗಲೂ ಅವರಿಂದಾಗಿ. ಮಕ್ಕಳ ಜೊತೆ ಸಹ ಹಾಗೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಕುಟುಂಬದವರ ಎಲ್ಲರ ವಿಷಯದಲ್ಲಿ ಕೇರ್ ತಗೊಂಡು ಜಾಗ್ರತೆ ಮಾಡಿ ಕಾಳಜಿ ವಹಿಸಿಕೊಂಡಿರ್ತಾರೆ. ಜಾಕೆ ದಂಪತಿಗೆ ಮೂವರು ಮಕ್ಕಳು. ಹಿರಿಯಕ್ಕೆ ಶ್ರೀಮತಿ ವೃಷಾಲಿ MBA ಪದವೀಧರೆಯಾಗಿದ್ದು ಬೆಂಗಳೂರಿನಲ್ಲಿ ಕಂಪನಿ ಮ್ಯಾನೇಜರ್ ಆಗಿದ್ದರು. ಇವರ ಪತಿ ಪುತ್ತೂರಿನ ಕಲ್ಲೇಗದ ಜ್ಯೋತಿ ಪ್ರಕಾಶ್, ವೃತ್ತಿಯಲ್ಲಿ ಇಂಜಿನಿಯರ್. ಪ್ರಸ್ತುತ ಸ್ವೀಡನ್ನಲ್ಲಿ ವೃತ್ತಿ ನಿರತರಾಗಿದ್ದಾರೆ. ಮಗಳು ಜೀವಿಕಾ. ಪುತ್ರಿ ಶ್ರೀಮತಿ ಯಶಸ್ವಿನಿಯವರು MSc ಬಳಿಕ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಪದವಿ ಪಡೆದಿದ್ದು ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರ ಪತಿ ಮಧು ಬೆಡಿಗುತ್ತು ಕೂಡ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಪುತ್ರಿ ಸಾನ್ವಿಕ, ಪುತ್ರ ಸನ್ವೇತ್. ಜಾಕೆ ಮಾಧವಗೌಡರ ಪುತ್ರ ವಿಶ್ವೇಶ್ ಮೈಸೂರಿನಲ್ಲಿ ನಿಪೋಲ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಹಳೆಯ ಬೇರಿನಾಧಾರದಲ್ಲಿ ಹೊಸ ಚಿಗುರು ಚಿಮ್ಮಿಸುವ ಜನಾನುರಾಗಿ ವ್ಯಕ್ತಿತ್ವದ ಸರ್ವಸ್ಪರ್ಶಿ ಗುಣದ ನಾಯಕ, ದಕ್ಷ ಆಡಳಿತಗಾರ ಜಾಕೆ ಮಾಧವಗೌಡರಿಗೆ ಹೆಮ್ಮೆ. ಹಾಗಾಗಿಯೇ ಅವರಿಗೆ 70 ವರ್ಷಗಳು ತುಂಬಿದ ಕಾರ್ಯಕ್ರಮವನ್ನು ಜಾಕೆ ಸಪ್ತತಿ ಸಂಭ್ರಮ ಎಂಬ ಹೆಸರಿನಲ್ಲಿ ನಾಡಿನ ಜನತೆ ಆಚರಿಸಿತು. ಜನಪ್ರೀತಿಯ ಬೆಳಕಿನಲ್ಲಿ ನಡೆದ ಈ ಸಂಭ್ರಮದಲ್ಲಿ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ, ಖ್ಯಾತ ವಿದ್ವಾಂಸ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇದರ ಅಧ್ಯಕ್ಷ ಡಾಕ್ಟರ್ KV ಚಿದಾನಂದ ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಜಾಕೆ ಎಂಬ ಮೋಕೆ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಲಾಯಿತು. ರಾಜ್ಯದ ನಾನಾ ಕಡೆಗಳಿಂದ ಆಗಮಿಸಿದ ಜಾಕೆಯವರ ಅಭಿಮಾನಿಗಳ ಅಭಿಮಾನದ ಹೊಳೆಯಲ್ಲಿ ಮಾಧವಗೌಡರು ಮಿಂದೆದ್ದರು. ಆಕರ್ಷಕ ಮೆರವಣಿಗೆ, ಸಾಂಸ್ಕೃತಿಕ ವೈಭವವು ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ತೊಂಬತ್ನಾಲ್ಕನೇ ಶ್ರೀ ಮಂತ್ರಿಯಾಗಿ ಸುಳ್ಯಕ್ಕೆ ಬಂದಾಗ ಇವರು ಸದಾಶಿವ ಅನೇಕ ಮಂದಿ ಸ್ನೇಹಿತರಲ್ಲಿ ನನ್ನನ್ನು ಬರಮಾಡಿಕೊಂಡು ಹಳ್ಳಿಯಲ್ಲಿಗೆ ಕರ್ಕೊಂಡು ಹೋದರು. ನಾನು ಅದನ್ನು ಬಿಳಿಮಲೆ ಅವರ ಹೇಳ್ತಾ ಇದ್ದೆ. ಮಾಧವಗೌಡರು ಅವರು ಏನು ಸಾಧನೆ ಮಾಡಿದ್ದಾರೆ, ಈ ಎಲ್ಲ ಸಹಕಾರ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ರಾಜಕೀಯದಲ್ಲಿರ್ಬೋದು, ಹಾಗೂ ಲಯನ್ಸ್ ಕ್ಲಬ್ ಇರ್ಬೋದು, ಹಾಗೂ ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಇರ್ಬೋದು, ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು, ಹಾಗೂ ಅವರ ಪ್ರಾಮಾಣಿಕತನದ ಬಗ್ಗೆ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಆ ವಿಚಾರಗಳನ್ನು ಎಲ್ಲರ ಮಧ್ಯೆ
ಅದರ ಬಗ್ಗೆ ಒಂದು ಚಿಂತನೆ ಮಾಡಿದಾಗ ಮಾತ್ರ ಅವರಿಗೆ ಗೊತ್ತಾಗ್ತದೆ. ಅದು ಇವತ್ತು ಅವರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ನಾಡಿನ ನಾಯಕ ಜಾಕೆ ಮಾಧವಗೌಡರಿಂದ ಸಮಾಜ ಇನ್ನಷ್ಟು ಉಪಕೃತವಾಗುವಂತಾಗಲಿ, ಜಾಕೆಯವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ ವೃದ್ಧಿಸಲಿ ಎಂದು ಹಾರೈಸೋಣ.